ಮುಖ್ಯಮಂತ್ರಿಯವರು ಮೂರನೇ ಬಾರಿಗೆ ಈ ದೇಶದ ಪ್ರಧಾನಮಂತ್ರಿ ಆದಂತಹ ಸಂದರ್ಭ, ನಮ್ಮ ಜಿಲ್ಲಾ ಅಧ್ಯಕ್ಷರು ಹೇಳಿದಾಗಿ ದೇಶದ ಎಲ್ಲ ಭಾಗಗಳಲ್ಲೂ ಸಂಭ್ರಮಾಚರಣೆ ನಡೀತಾ ಇದೆ. ಇಡೀ ಭಾರತಕ್ಕೆ ಭಾರತವೇ ಗೆದ್ದ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಆಗಿದೆ. ಅದೇ ರೀತಿಯಲ್ಲಿ ಬಂಟ್ವಾಳ ತಾಲೂಕಿನ ಬೋಳಿಯಾರ್ನಲ್ಲಿ ಆ ದಿವಸ ಸಂಭ್ರಮಾಚರಣೆ ನಡೀತಾ ಇದೆ. ಆ ಘಟನೆಯ ಹಿನ್ನೆಲೆ ಇವತ್ತು ಎಲ್ರಿಗೂ ಗೊತ್ತಿದೆ, ಯಾಕೆಂದ್ರೆ ವಿಡಿಯೋ ಫುಟೇಜ್ ಹೊರಗಡೆ ಬಂದಿದೆ. ನಾನು ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತಾ ಇದ್ದೆ, ಆ ರೀತಿಯಾದಂಥ ಒಂದು ಮಾರಣಾಂತಿಕ ಹಲ್ಲೆ ನಡೆದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಆಸ್ಪತ್ರೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾವು ಕೊಟ್ಟ ದೂರಿನ ಆಧಾರದಲ್ಲಿ FIR ಅನ್ನು ಲಾಂಚ್ ಮಾಡಿದ ನಂತರ ಮರುದಿವಸ ಖಂಡಿತವಾಗಿಯೂ ಕಾಂಗ್ರೆಸ್ ಪಾರ್ಟಿಯ ಒತ್ತಡದ ಕಾರಣ, ಭಾರತ ಮಾತೆಗೆ ಜಯಕಾರ ಹಾಕಿದ ಕಾರಣಕ್ಕೆ ನಮ್ಮ ಕಾರ್ಯಕರ್ತರ ಮೇಲೆ FIR ಅನ್ನು ಪೊಲೀಸರು ಲಾಂಚ್ ಮಾಡ್ತಾ ಅಂತ ಆದರೆ ಯಾವ ರೀತಿಯ ಪರಿಸ್ಥಿತಿ ಈ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಅನ್ನುವಂಥದ್ದನ್ನ ನಾವೆಲ್ಲ ಒಂದ್ಸಲ ಆಲೋಚನೆಯನ್ನು ಮಾಡಬೇಕು. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದ ನಂತರ ಹಿಂದೂ ವಿರೋಧಿ ನೀತಿ, ಪೊಲೀಸ್ ಇಲಾಖೆಯ ಮೇಲೆ ಒತ್ತಡ, ಭಾರತೀಯ ಜನತಾ ಪಾರ್ಟಿ ಮತ್ತು ಹಿಂದೂ ಸಂಘಟನೆಯ ಕಾರ್ಯಕರ್ತರ ಮಾನಸಿಕ ಸ್ಥೈರ್ಯವನ್ನ ಕುಗ್ಗಿಸುವಂತ ಒಂದು ಪ್ರಯತ್ನ ಪೊಲೀಸ್ ಇಲಾಖೆಯ ಮುಖಾಂತರ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಆ ಭಾಗಕ್ಕೆ ಬಂದು ಅದೇ ಆಸ್ಪತ್ರೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲೇ ಇರುವಂತ ಎರಡು ಕಾರ್ಯಕರ್ತರು, ಎರಡು ಭಾರತದ ಪ್ರಜೆಗಳು, ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಮಾರಣಾಂತಿಕ ಹಲ್ಲೆ ಆಗಿ ಆಸ್ಪತ್ರೆಯ ಬೆಡ್ನಲ್ಲಿ ಮಲಗಿರುವಂತಹ ಸಂದರ್ಭದಲ್ಲಿ ಕನಿಷ್ಠ ತನ್ನ ಕರ್ತವ್ಯ ಪ್ರಜ್ಞೆಯನ್ನು ಮರೆತಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರು ಅಲ್ಲಿಂದ ವಾಪಸ್ ಬಂದು ಪೊಲೀಸ್ ಇಲಾಖೆ ಮೇಲೆ ಒತ್ತಡವನ್ನು ಹಾಕಿ ಯಾರಿಂದಲೋ ಕೌಂಟರ್ ಕಂಪ್ಲೇಂಟ್ ಕೊಡಿಸಿ ನಮ್ಮ ಕಾರ್ಯಕರ್ತರ ಮೇಲೆ ಕೌಂಟರ್ ಕೇಸ್ ಅನ್ನು ಹಾಕ್ತಾ ಇದ್ದಾರೆ. ಯಾವ ರೀತಿಯ ಒಂದು ಪರಿಸ್ಥಿತಿ ಈ ಜಿಲ್ಲೆಯಲ್ಲಿ ನಡೀತಾ ಇದೆ ಅನ್ನುವಂಥದ್ದನ್ನು ನಾವೆಲ್ಲ ಒಂದ್ಸಲ ಯೋಚನೆ ಮಾಡ್ತೀವಿ. ನಾನು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ಅತ್ಯಂತ ಸ್ಪಷ್ಟವಾಗಿ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೆ. ಕಾನೂನಿನ ಮುಖಾಂತರ ಸಂವಿಧಾನದ ಅಡಿಯಲ್ಲಿ ತಾವು ಕೆಲಸವನ್ನು ಮಾಡಬೇಕು. ಯಾರೋ ರಾಜಕೀಯ ಪುಡಾರಿಗಳ ಒತ್ತಡಕ್ಕೆ ಅಥವಾ ರಾಜಕೀಯ ಶಕ್ತಿಗಳ ಒತ್ತಡಕ್ಕೆ ಮಣಿದು ಈ ರೀತಿಯ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಅಥವಾ ಶಾಂತಿಯನ್ನು ಕದಡುವವರಿಗೆ ತಾವು ಬೆಂಬಲವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದರೆ, ಜಿಹಾದಿ ಶಕ್ತಿಗಳಿಗೆ ರಾಜಕೀಯ ಒತ್ತಡದ ಕಾರಣಕ್ಕೆ ಬೆಂಬಲವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಮತ್ತು ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಿ ಇದನ್ನು ಸಹಿಸೋದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಘಟನೆಯ ಸಮಗ್ರ ತನಿಖೆಯನ್ನು ಮಾಡಿ ಆ ಸಂದರ್ಭದಲ್ಲಿ ಅವರ ಹತ್ರ ವೆಪನ್ಗಳು ಹೇಗಿತ್ತು, ಆ ಸಂದರ್ಭದಲ್ಲಿ ಡ್ಯಾಗರ್ಗಳು ಹೇಗಿತ್ತು, ಆ ಸಂದರ್ಭದಲ್ಲಿ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಇದಕ್ಕೆ ಒಂದು ಪೂರ್ವಯೋಜಿತವಾಗಿ ದಾಳಿ ಮಾಡಬೇಕಂತ ಯೋಚನೆಯನ್ನು ಇವರು ಮಾಡಿದ್ರ, ಇವರಿಗೆ ಡ್ಯಾಗರ್ಗಳನ್ನು ಯಾರು ಕೊಟ್ಟರು, ಆ ಸಂದರ್ಭದಲ್ಲಿ ಆ ರೀತಿ ಮರಣಾಂತಿಕ ಹಲ್ಲೆ ಮಾಡಲಿಕ್ಕೆ ಯಾರು ಇವರಿಗೆ ಪ್ರೇರಣೆ ಅನ್ನುವಂತರ ಸಮಗ್ರ ತನಿಖೆಯನ್ನ ಪೊಲೀಸ್ ಇಲಾಖೆ ಮಾಡಬೇಕು ಅನ್ನುವಂತ ಒತ್ತಡವನ್ನು ಆಗ್ರಹವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ನಾನು ಪೊಲೀಸ್ ಕಮಿಷನರ್ ಅವರ ಜೊತೆ ಮಾತನಾಡಿದ್ದೇನೆ ಮತ್ತು ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೇನೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿ ಜಿಹಾದಿ ಶಕ್ತಿಗಳನ್ನ ನೀವು ಮಟ್ಟ ಹಾಕದಿದ್ದೆ, ಕಾನೂನು ವಿರೋಧಿ ಶಕ್ತಿಗಳನ್ನ ಮಟ್ಟ ಹಾಕದಿದ್ದೆ, ಶಾಂತಿ ಪ್ರಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಇದನ್ನು ಸಹಿಸೋದಿಲ್ಲ ಮತ್ತು ಪೊಲೀಸ್ ಇಲಾಖೆಯ ಬಗ್ಗೆ ಜನರಿಗೆ ಅಪನಂಬಿಕೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದೆ. ಹಾಗಾಗಿ ಪೊಲೀಸ್ ಇಲಾಖೆಯಲ್ಲಿ ನನ್ನ ವಿನಂತಿ, ಆಗ್ರಹ, ಒತ್ತಡ, ಈ ಸಂದರ್ಭದಲ್ಲಿ ಈ ರೀತಿಯ ಘಟನೆಗಳು ನಡೆದಾಗ ಅದರ ಸಮಗ್ರ ತನಿಖೆ ಮಾಡಿ ತಪ್ಪು ಮಾಡಿದವರಿಗೆ ಸೂಕ್ತ ಶಿಕ್ಷೆಯನ್ನು ಕೊಟ್ಟು ಮುಂದಿನ ದಿವಸಗಳಲ್ಲಿ ಈ ರೀತಿಯ ಘಟನೆ ಆಗದಂತೆ ನೋಡಬೇಕು ಮತ್ತು ಇಡೀ ಪೊಲೀಸ್ ಇಲಾಖೆ ಒಂದು ನಾಚಿಕೆ ಪಡುವಂಥ ರೀತಿಯಲ್ಲಿ ಯಾರೋ ಒಂದು ಕೊಟ್ಟ ಕಂಪ್ಲೇಂಟ್ ಭಾರತ ಮಾತೆಗೆ ಜಯಕಾರ ಹಾಕಿದ್ರು, ಸಂಭ್ರಮಾಚರಣೆ ಮಾಡಿದ್ರು, FIR ಕಾಪಿ ಕೂಡ ನಾನು ನೋಡಿದ್ದೇನೆ, ಸಂಭ್ರಮಾಚರಣೆ ಮಾಡಿದ್ರು, ಪಾಕಿಸ್ತಾನಕ್ಕೆ ಜಯ ಹಾಕಿದ್ರು ಮತ್ತು ಮಸೀದಿಯನ್ನು ಧ್ವಂಸ ಮಾಡಿದ್ರು, ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅನ್ನೋದನ್ನ FIR ಕಾಪಿಯಲ್ಲಿ ಬರೆದಿದ್ದಾರೆ. ಪೊಲೀಸ್ ಇಲಾಖೆಗೆ ಪ್ರೇಮ ಫೇಜಿಯಲ್ಲಿ ವಿಡಿಯೋ ಎವಿಡೆನ್ಸ್ ಇದೆ, ವಿಡಿಯೋ ಫುಟೇಜ್ ಇದೆ. ಒಂದು ಕಾಮನ್ ಸೆನ್ಸ್ ಇಲ್ಲದೆ ಒಂದು ವಿಡಿಯೋ ಫುಟೇಜ್ ಅನ್ನು ನೋಡಿಕೊಂಡು ಪ್ರೇಮ ಫೇಜಿ ನೋಡಿಕೊಂಡು FIR ಅನ್ನು ಲಾಂಚ್ ಮಾಡುವ ಬಿಟ್ಟು ಇಡೀ ಎಲ್ಲ ಕಡೆ ಸುದ್ದಿ ಮಾಡಿ ಭಾರತ್ ಮಾತೆಗೆ ಜಯಕಾರ ಹಾಕಿದ್ದಕ್ಕಾಗಿ ಅವರಿಗೆ FIR ಮಾಡಿದ್ದಾರೆ ಅನ್ನುವಂಥದ್ದನ್ನು ಜಿಹಾದಿ ಶಕ್ತಿಗಳಂತೂ ಎಲ್ಲ ಕಡೆ ಹೇಳ್ತಾ ಇದೆ. ಹಾಗಾಗಿ ಪೊಲೀಸ್ ಇಲಾಖೆ ತುಂಬಾ ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ನಾಳೆ ನಮ್ಮ ವಿರೋಧ ಪಕ್ಷದ ನಾಯಕರು ಇಲ್ಲಿ ಬರ್ತಾ ಇದ್ದಾರೆ, ನಮ್ಮ ಕಾರ್ಯಕರ್ತರಿಗೆ ನೈತಿಕ ಬೆಂಬಲವನ್ನು ಕೊಡಲಿಕ್ಕೆ ಮತ್ತು ಈ ತನಿಖೆ ನ್ಯಾಯೋಚಿತವಾಗಿ ಕಾನೂನಿನ ಅಡಿಯಲ್ಲಿ ಸಮಗ್ರವಾಗಿ ತನಿಖೆ ಆಗಿ ಕೇವಲ ಆ ಘಟನೆಯಲ್ಲಿ ಶಾಮೀಲಾದವರಿಗೆ ಮಾತ್ರವಲ್ಲದೆ ಅವರ
ಹಿಂದಿರುವ ಎಲ್ಲ ಶಕ್ತಿಗಳನ್ನ ಜನರ ಮುಂದೆ ತಂದು ಅವರಿಗೆ ನ್ಯಾಯದ ಅಡಿಯಲ್ಲಿ ಶಿಕ್ಷೆಯನ್ನು ಕೊಡಬೇಕನ್ನುವಂತ ಆಗ್ರಹವನ್ನು ಸಂದರ್ಭದಲ್ಲಿ ಮಾಡ್ತಾರೆ.